ಸೊ ಆಗ ಕೇಳಿದ್ರು ನನ್ನ, ಮಮ್ಮೊಟ್ಟಿಗೆ ತಾಯಿ ಪಾತ್ರ ಏನು ಮಾಡ್ತೀರಾ ಅಂತ. ನಮಗಾಗಲೇ ಒಂದು ಮಲಯಾಳಂ ಸಿನಿಮಾ ಆರ್ಟಿಸ್ಟ್ ಬಗ್ಗೆ ಒಂದು ದೊಡ್ಡ ಒಲವಿದೆ ನಮ್ಮ ಇಡೀ ಭಾರತದಲ್ಲಿ, ಆ್ಯಕ್ಚುಲಿ ಕನ್ನಡ ಒಂದರಲ್ಲೇ ಅಲ್ಲ. ಒಂದು ಮಮ್ಮೊಟ್ಟಿ, ಒಂದು ಮೋಹನ್ಲಾಲ್ ಅಂತಂದರೆ ನಮ್ಗೆ ಅಷ್ಟು ಒಂದು ಅವ್ರ ಬಗ್ಗೆ ಒಂದು ಮರ್ಯಾದೆ ಇದೆ. ಆಮೇಲೆ ಅವ್ರನ್ನ ಒಂದು ಸಿನಿಮಾದ ಎನ್ಸೈಕ್ಲೋಪೀಡಿಯಾ ಅಂತ ಕರೀತಾರೆ ಮಮ್ಮೊಟ್ಟಿನ. ಅವ್ರು ಫೋನ್ ಮಾಡಿದಾಗ ನಾನಂದೆ, ನನಗೆ ಅಜ್ಜಿ ಆದರೂ ಪರವಾಗಿಲ್ಲ, ನಾನು ಅವ್ರ ಜೊತೆ ಪಾತ್ರ ಮಾಡ್ತೀನಿ ಅಂತಂದು. ನನಗಷ್ಟು, ನನಗೆ ಇದಕ್ಕೆ ಮುಂಚೆ ನಾನು ಹೃದಯ ಹೃದಯ ಎಲ್ಲ ಮಾಡಿದಾಗ ತುಂಬ ನನಗೆ ಅಪ್ಪಾಜಿ ಬಂದು ಸೆಟ್ಟಲ್ಲಿ ಅವರೇ ಪೂಜೆ ಮಾಡಿದ್ದು, ಅಮ್ಮ ಅವಾಗ ಆಸೆಗೊಬ್ಬ ಮಿಸೆಗೊಬ್ಬ ನೆಪಿಸ್ಕೊಂಡಿದ್ರು, ಎಲ್ಲ ಮಾಡಿದರು. ಅದರಲ್ಲಿ ಅತ್ತಿಗೆ ಪಾತ್ರ ಮಾಡ್ತೀನಿ ನಾನು, ಅದರಲ್ಲಿ ಹೃದಯ ಹೃದಯ ಅಲ್ಲಿ ಶಿವಣ್ಣನ ಜೊತೆ ತುಂಬ ಇಮೋಷ್ನಲಾಗಿ ಕನೆಕ್ಟ್ ಆಗ್ತೀವಿ. ತುಂಬ ಚೆನ್ನಾಗಿ ಬಂತು ಆ ಸಿನಿಮಾ. ಅವತ್ತಿಂದ ನನ್ನ ಅಪ್ಪಾಜಿ ನಾನು ಮೀಟ್ ಮಾಡಿದಾಗೆಲ್ಲ ನನ್ನ ಅತ್ತಿಗೆ ಅಂತಲೇ ಕರೆಯೋರು. ಅವ್ರ ಫಸ್ಟ್ ಪ್ರೊಡಕ್ಷನ್ನು ಸಹನ ಅಂಥೇಳಿ, ಆವಾಗ ಈ ಸುವರ್ಣ ಕಾವೇರಿ ಚಾನೆಲ್ ಅಂತಿತ್ತು, ಅದರಲ್ಲಿ ನಾನು ಪಾತ್ರ ಮಾಡಿದೆ. ಒಂದು ಗತ್ವದ್ದೊಂದು ಮೇನ್ ಕ್ಯಾರೆಕ್ಟ್ರ್, ಒಂದು ಸೆಂಟ್ರಲ್ ಕ್ಯಾರೆಕ್ಟ್ರ್ ಮಾಡಿದೆ. ಅಪ್ಪಾಜಿದು ಕಾರು ಫಸ್ಟ್, ಅವ್ರ ಬೆನ್ಸು, ಅದನ್ನು ಯೂಸ್ ಮಾಡಿದ್ದೀವಿ. ಅವ್ರ ಮನೇಲಿ ಶೂಟಿಂಗ್ ಮಾಡಿದ್ದೀವಿ ಸುಮಾರು ಸಲ. ಆ ಟೈಮಲ್ಲಿ ಅವ್ರನ್ನ ಮೀಟ್ ಮಾಡೋ ಒಂದು ಅವಕಾಶ ನನಗೆ ಸಿಕ್ತು. ಅಷ್ಟು ಸಲ ಅವ್ರ ಬಾಯಿ ತುಂಬ ನನ್ನ ಅತ್ತಿಗೆ ಅತ್ತಿಗೆ ಅಂತಲೇ ಕರೆದಿದ್ದಾರೆ. ಇನ್ಫ್ಯಾಕ್ಟ್ ಅವರ ಅಪಹರಣ ಆದ ರಾತ್ರಿ ಜುಲೈ 30 ಆ ವರ್ಷ ಅವ್ರ ಶೂಟಿಂಗಲ್ಲೇ ಇದ್ವಿ ನಾವು. ಅವ್ರ ಶೂಟಿಂಗ್ ಮಾಡ್ಕೊಂಡು ಮಳೆ ಅಂದರೆ ಮಳೆ, ಅವತ್ತು ಅಮಾವಾಸ್ಯೆ ರಾತ್ರಿ ಮುಗಿಸ್ಕೊಂಡು ನಮ್ಮನ್ನು ಮನೆ ಹತ್ರ ಬಿಟ್ಟು ಹೋಗ್ತಾರೆ. ಬೆಳಗಿನ ಜಾವ ನಾವು ಈ ನ್ಯೂಸ್ ಕೇಳ್ತೀವಿ. ಅವ್ರ ಶೂಟಿಂಗಲ್ಲೇ ಇದ್ವಿ ನಾವು ಅವತ್ತು. ನೆಕ್ಸ್ಟ್ ಡೇಯಿಂದ ಶೂಟಿಂಗ್ ಎಲ್ಲ ಕ್ಯಾನ್ಸಲ್ ಆಗೋಯ್ತು ನಮ್ಮದು. ಅಫ್ಕೋರ್ಸ್ ಎಲ್ಲರದು ಕ್ಯಾನ್ಸಲ್ ಆಗೋಗಿತ್ತು. ಅವತ್ತು ಅವರ ಪ್ರೊಡಕ್ಷನ್ನಲ್ಲೇ ಇದ್ವಿ. ಸೊ ಈ ಪಾತ್ರ ಮಾಡುವಾಗ ನಮಗೇನಾಗೋಯ್ತು, ಅವ್ರದ್ದು ಪ್ರೊಡಕ್ಷನ್ ನಡೆಯುವಾಗ ನಾನು ಚೆನ್ನಣ್ಣಂಗೆ ತುಂಬ ಸಲ ಹೇಳ್ತಾ ಇದ್ದೆ, ಚೆನ್ನಣ್ಣ ನನಗೆ ಅವ್ರ ಪ್ರೊಡಕ್ಷನಲ್ಲಿ ಕೆಲಸ ಮಾಡೋ ಅವಕಾಶ ಸಿಕ್ತು. ನಾನು ಅಂದ್ಕೊಳ್ದೇ ಇರೋ ಅಷ್ಟು ಟೈಮು ನನಗೆ ಅಪ್ಪಾಜಿನ ಅಮ್ಮನ ಮೀಟ್ ಮಾಡೋ ಒಂದು ಅವಕಾಶ ಸಿಕ್ತು. ಅವ್ರ ಜೊತೆ ನಾನು ಸ್ಕ್ರೀನ್ ಸ್ಪೇಸ್ ಸುಮ್ಮನೆ ನಿಂತರೂ ಪರವಾಗಿಲ್ಲ, ನನಗೊಂದು ಅವಕಾಶ ನೀವು ಮಾಡಿಕೊಡ್ಲೇಬೇಕು. ನಾನು ಯಾವತ್ತೂ ಕೇಳಿಲ್ಲ ನಾನು ಸಿನಿಮಾ ಇಂಡಸ್ಟ್ರಿಗೆ ಬರಬೇಕು ಅನ್ನೋದೇ ನಾನು ಇದಿರಲಿಲ್ಲ. ಬಟ್ ಬಂದ ಮೇಲೆ ಅವ್ರ ಜೊತೆ ನಂಗೆ ಗೊತ್ತಿತ್ತು ಮುಂದೆ ಇನ್ನೆಲ್ಲರ ಜೊತೆ ನಂಗೆ ಅವಕಾಶ ಸಿಕ್ಕತ್ತೆ. ಅಂಬರೀಷ್ ಸರ್ ಪೇರಾಗೆ ಮಾಡಿಬಿಟ್ಟೆ ನಾನು ಬುಲ್ಬುಲಲ್ಲಿ, ವಿಷ್ಣು ಸರ್ಗೆ ತಾಯಿಯಾಗೆ ಮಾಡಿಬಿಟ್ಟೆ. ನಂಗೆ ಮುಂದೆ ನಂಗೆ ಫ್ಯೂಚರಲ್ಲಿ ಸಿಕ್ಕತ್ತೆ ಅನ್ನೋದು ನಂಗೆ ಗೊತ್ತು, ಅವ್ರ ಜೊತೆ ಇಲ್ಲ. ಬಟ್ ಇವರು ಸಿನಿಮಾ ಮಾಡೋದು ಕಮ್ಮಿ ಮಾಡಿಬಿಟ್ಟಿದ್ರಲ್ಲ, ಎಲ್ಲೋ ಒಂದು ಮಾಡಿದ್ರೆ. ಇನ್ನು ಶಬ್ದವೇದಿನೂ ಅವರು ನಮಗೆ ಯಾರಿಗೂ ಅಂದ್ಕೊಳ್ಳಿಲ್ಲ ನಾವು ಮಾಡ್ತಾರೆ ಅಂತ. ಬಟ್ ಅವ್ರು ತೊಗೊಂಡು ಮಾಡಿದ್ರು ಆ ಸಿನಿಮಾ. ಇನ್ಯಾವಾಗ ಮಾಡ್ತಾರೆ ಅವ್ರ ಸಿನಿಮಾ? ಅಷ್ಟೊತ್ತಿಗೆ ಶಬ್ದವೇದಿ ಅನೌನ್ಸ್ ಮಾಡಿದರು ಇನ್ನು ನೆಕ್ಸ್ಟ್ ಮಾಡ್ತಾರೆ ಅಲ್ವ, ನಂಗೆ ಒಂದು ಸ್ಕ್ರೀನ್ ಸ್ಪೇಸ್ ಅವ್ರ ಜೊತೆ ನಾನು ಶೇರ್ ಮಾಡಲೇಬೇಕು ಅಂತೇಳಿ ಪಾಪ ಅವ್ರು ಮಾತಾಡಿ, ಡೈರೆಕ್ಟ್ರ್ ಹತ್ರನೂ ಮಾತಾಡಿ, ಎಸ್ ನಾರಾಯಣ ಹತ್ರ ಮಾಡಿ ನನಗೊಂದು ಪಾತ್ರ ಅದರಲ್ಲಿ, ಒಂದು ಅದೇ ಯೋಗ ಇದರಲ್ಲಿ ರಿಹ್ಯಾಬ್ ಮಾಡ್ತಾರಲ್ಲ ಅದರಲ್ಲಿ ಒಂದು ಪಾತ್ರ ನನಗೆ ಮಾಡಿಸ್ಕೊಟ್ರು. ಐ ವಾಸ್ ವೆರಿ ಹ್ಯಾಪಿ. ಸ್ಕ್ರೀನಲ್ಲಿ ಅವ್ರ ಜೊತೆ ಕಾಣಿಸ್ಕೊಂಡಿದ್ದು ನನಗೊಂದು ಒಂದು ಆರ್ಟಿಸ್ಟ್ ಆಗಿ ಹುಟ್ಟಿದ ಮೇಲೆ ಕರ್ನಾಟಕದಲ್ಲಿ ಅವ್ರ ಜೊತೆ ಒಂದು ಸ್ಕ್ರೀನ್ ಸ್ಪೇಸ್ ನಂಗೆ ಅದು 10 ಸೆಕೆಂಡೇ ಬಂದು ಹೋಗಲಿ, ತೃಪ್ತಿ ಅಂತ ಒಂದು ಅನ್ನಿಸ್ತು. ಸುಮ್ಮನೆ ಹೇಳ್ಕೋಬೇಕು ಅಂತಲ್ಲ, ಬಿಕಾಸ್ ಆ ವ್ಯಕ್ತಿತ್ವ ಹಾಗಿದೆ, ಆ ವ್ಯಕ್ತಿ ಹಾಗೆ ಒಂದು ದೇವ್ರನ್ನ ನೋಡೋ ಒಂದು ಫೀಲಿಂಗ್, ಯಾಕಂದರೆ ಅವ್ರು ಹಾಗಿದ್ರು. ಸೊ ಅದರ್ವೈಸ್ ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡಿದ್ದಾಗಲಿ ಅಥವಾ ಅವ್ರ ಜೊತೆ ಅದೇ ಅವ್ರ ಗಾಡಿ ಇದು ಮಾಡಿದಾಗ, ಪ್ರತಿ ಸಂಡೇ ನಮಗೆಲ್ಲರಿಗೂ ಅಮ್ಮ ಮನೆಯಲ್ಲಿ ಅಡುಗೆ ಮಾಡಿ ಕಳಿಸೋರು ಈ ಸಹನ ಶೂಟಿಂಗ್ ಟೈಮಲ್ಲಿ, ಪ್ರತಿ ಸಂಡೇ ಊಟ ಅವ್ರ ಮನೆಯಿಂದ ಬರೋದು. ಸೊ ಆ ಥರದ್ದೊಂದು ಅವಕಾಶ ಆಗಲಿ, ಅಥವಾ ಶಿವಣ್ಣನ ಜೊತೆ ಪಾತ್ರ ಮಾಡುವಾಗ ಅದರಲ್ಲಿ ಬಂದಿದ್ದಾಗಲಿ, ಪುನೀತ್ದು ಇನ್ನೊಂದು ಸಿನಿಮಾ ಮಾಡಿದೆ, ಅದೊಂದು ಯುನೀಕ್ ಪಾತ್ರ ನನಗೆ, ಅಯ್ಯಂಗಾರಿ ಶ್ರೀನಿವಾಸ ಮೂರ್ತಿ ಅವ್ರ ಜೊತೆ ಪೇರಾಗಿ ಆ ಸಿನಿಮಾದ. ಅದಕ್ಕೂ ಅವರು ಪುನೀತ್ ಸಿನಿಮಾ ಆದರೆ ಶಿವಣ್ಣನ ಸಿನಿಮಾ ಆದರೆ ಸೆಟ್ಟಿಗೆ ಡೆಫಿನೆಟ್ಲಿ ಬರೋರು, ಅವ್ರ ಪ್ರೊಡಕ್ಷನ್ ಆಗಲಿ ಇಲ್ಲದೆ ಹೋಗಲಿ ಒಂದ್ಸಲ ಅಪ್ಪಾಜಿ ಅಮ್ಮ ಬಂದು ಹೋಗೋರು. ಸೊ ಅದೆಲ್ಲ ಸಿಕ್ತಿತ್ತು ಅವಕಾಶ. ಸ್ಕ್ರೀನ್ ಸ್ಪೇಸ್ ನನಗೆ ಸಿಕ್ಕಿರಲಿಲ್ಲ, ಅದು ನನಗೆ ಸಿಕ್ತು, ತುಂಬ ತೃಪ್ತಿ ಆಯಿತು ನನಗೆ. ಇದು ಈ ಅದಾದಮೇಲೆ ಮಮ್ಮೊಟ್ಟಿ ಅವ್ರದ್ದು ಸಿನಿಮಾ ಕೇಳಿದ್ರಲ್ಲ, ಮಮ್ಮೊಟ್ಟಿ ಅವ್ರ ಸಿನಿಮಾ ಕೇಳಿದಾಗ ನಾನು ಅದನ್ನೇ ಹೇಳಿದೆ, ಹೀ ಈಸ್ ಒನ್ ಎನ್ಸೈಕ್ಲೋಪೀಡಿಯಾ ಸಿನಿಮಾದು, ನನಗೆ ಅವ್ರ ಅಜ್ಜಿ ಪಾತ್ರ ಆದರೂ ಪರವಾಗಿಲ್ಲ, ಐ ವಿಲ್ ಕಮೆಂಡು. ಇಲ್ಲ ಮ್ಯಾಮ್ ಆ ಥರದ್ದಲ್ಲ, ಒಂದು ಮದುವೆಗೆ ಮುಂಚಿನ ಒಂದು ಪಾತ್ರ, ಅದಾದಮೇಲೆ ವಯಸ್ಸಾಗಿ ಒಂದು ಪಾತ್ರ. ಸರಿ ಅಂತ ಹೇಳಿದೆ, ಹೋದೆ. ನನಗೆ ಸ್ವಲ್ಪ ತಮಿಳು ಗೊತ್ತಿದ್ದರಿಂದ ಮಲಯಾಳಂ ಬಂದುಬಿಡುತ್ತೆ ಅಂತ ನಾನು ತುಂಬ ಕಾನ್ಫಿಡೆಂಟ್ ಆಗಿದ್ದೆ. ಅಲ್ಲಿ ಹೋದರೆ ಇದೇ ಟೋಟಲ್ ಬೇರೆ ಭಾಷೆ, ಅದೇ ಟೋಟಲ್ ಬೇರೆ ಭಾಷೆ. ನಾನು ಇದನ್ನು ನಾವೆಲ್ಲಿ ಶುರು ಮಾಡಿದ್ವಿ ಅಂತಂದರೆ, ನಮ್ಮ ಭಾಷೆಗೂ ಬೇರೆ ಭಾಷೆಗೂ
ಈಗ ನಮ್ಮಲ್ಲಿ ನಾವು ದರ್ಶನ್ ಜೊತೆ ಆಗಲಿ, ಸುದೀಪದ ಜೊತೆ ಆಗಲಿ, ಪುನೀತ್ ಸರ್ ಜೊತೆ ಆಗಲಿ, ಎಷ್ಟು ತುಂಬ ಈಸಿಯಾಗಿ ನಾವು ಫ್ಲೋನಲ್ಲಿ ಕೆಲಸ ಮಾಡಿಬಿಡ್ತೀವಿ. ಅಥವಾ ಎಲ್ಲ ಆರ್ಟಿಸ್ಟ್ಗೂ ನಮ್ಮ ಆರ್ಟಿಸ್ಟ್ಗಳು ಒಂದು ಕಂಫರ್ಟ್ ಝೋನ್ ಮಾಡಿಕೊಟ್ಟಿದ್ದಾರೆ. ಈವನ್ ರಾಜ್ಕುಮಾರ್ ಸರ್ ಟೈಮಲ್ಲಾಗಲಿ, ಅಮ್ರೀತ್ ಸರ್ ಆಗಲಿ, ವಿಷ್ಣು ಸರ್ ಆಗಲಿ, ಅನಂತ್ ಸರ್ ಆಗಲಿ, ನನ್ನೊಬ್ಬಳಿಗೆ ಅಲ್ಲ, ಒಂದು ಹೊಸ ಹೀರೋಯಿನ್ ಬರಲಿ, ಹೊಸ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಚೆಯಿಂದ ಬರಲಿ, ಜೆಂಟ್ಸ್ ಆಗಲಿ, ಲೇಡೀಸ್ ಆಗಲಿ, ಒಂದು ನಮ್ಮ ಇಂಡಸ್ಟ್ರೀಲಿ ಒಂದು ಕಂಫರ್ಟ್ ಝೋನ್ ಅಂತ ಮಾಡಿಕೊಟ್ಟಿದ್ದಾರೆ. ಬೇರೆ ಭಾಷೆಯಲ್ಲಿ ಅದಿಲ್ಲ ಸರ್. ನೀವು ಹೀರೋ ಜೊತೆ ನಿಂತ್ಕೊಂಡು ಯಾವುದಾದ್ರೂ ಒಂದು ಪಾತ್ರ ಡೈಲಾಗ್ ಹೇಳ್ತಾ ಇದೆ ಅಂತಂದರೆ, ಆ ಪಾತ್ರನ ಎಷ್ಟು ಕಾನ್ಷಿಯಸ್ ಮಾಡಾಕ್ಬಿಡ್ತಾರೆ ಅಂತಂದರೆ ಭಯ ಬಂದ್ಬಿಡುತ್ತೆ ಆ ವ್ಯಕ್ತಿಗೆ, ಹೆಂಗಪ್ಪ ಅಂತ. ನಾನು ಫಸ್ಟ್ ಡೇ ಹೋದೆ ಅಲ್ಲಿ, ಪೊಲ್ಲಾಚಿಲ್ ಶೂಟಿಂಗು, ರೂಮ್ ಇತ್ತು, ಒಂದೇ ಹೋಟ್ಲಲ್ಲಿ ಎಲ್ಲರೂ ಇದ್ವಿ, ಎಲ್ಲ ಮಮ್ಮೂಟಿಯಿಂದ ಹಿಡಿದು ನಾನಿಂದ ಹೀರೋಯಿನ್ ಎಲ್ಲರೂ ಒಂದೇ ಹೋಟ್ಲಲ್ಲಿ ಇದ್ವಿ. ನನ್ನ ಆಪೋಸಿಟ್ ಡಯಾಗ್ನಲ್ ಆಪೋಸಿಟ್ ರೂಮು ಮೊಮ್ಮುಕ್ಕ ಇದ್ರಂತೆ. ಅವರು ನನಗೆ ಗೊತ್ತಿಲ್ಲ, ನಾನು ಹೋದೆ ಸೆಟ್ಲಾದೆ, ಅವರು ನಮ್ಮ ಎಕ್ಸಿಕ್ಯೂಟಿವ್ ಬಂದರು, ಅವ್ರು ಇವತ್ತು ಹೊರಡ್ತಾ ಇದ್ದಾರೆ, ನೆಕ್ಸ್ಟ್ 2 ದಿವಸ ನಿಮ್ಗೆ ಅವ್ರ ಜೊತೆ ಶೂಟಿಂಗ್ ಇಲ್ಲ, 3ನೇ ದಿವಸ ಅವ್ರು ಜಾಯ್ನ್ ಆಗ್ತಾರೆ, ನಿಮ್ಮನ್ನು ಪರಿಚಯ ಮಾಡಿಸ್ಬಿಡ್ತೀನಿ ಅಂದರು. ಅವ್ರ ಬಾಗಿಲು ತಟ್ಟಿದ್ರು, ಅವ್ರು ಬಂದರು, ನಾನು ಆಚೆ ನಿಂತಿದ್ದೆ, ಪರಿಚಯ ಮಾಡಿಸು, ವೆಲ್ಕಮ್ ಟು ಅವರ್ ಫ್ಯಾಮಿಲಿ ಅಂತಂದರು. ಇಷ್ಟೇ ಅಂದಿದ್ದವರು. ಥ್ಯಾಂಕ್ ಯು ಸರ್ ಅಂತಂದೆ. ಅವರು ಆಯಿತು, 1-2 ನಿಮಿಷ ಮಾತಾಡಿದ್ರು, ಹೊರಟುಬಿಟ್ರು. ನೆಕ್ಸ್ಟ್ 2 ದಿವಸ ನನಗೆ ಬೇರೆಯವ್ರ ಜೊತೆ ಸೀನ್ಗಳು. ಸ್ವಲ್ಪ ಕಷ್ಟ ಆಯಿತು ನನಗೆ, ಅಂದರೆ ಮಲಯಾಳಂ ಭಾಷೆ, ತಮಿಳು ಬರುತ್ತೆ ಅಂದ್ಕೊಂಡೆ, ಬರಲಿಲ್ಲ. ಅಲ್ಲಿ ಒಬ್ಬ ಅಂಬಿಕಾ ಚೇಚಿ ಅಂಥೇಳಿ ಒಬ್ಬರನ್ನ ಇಟ್ಟಿದ್ರು, ಆಕೆಗೆ ಅವ್ರು ಬೆಂಗಳೂರಲ್ಲೂ ಇದ್ದರು, ಕನ್ನಡ ತಮಿಳು ಅವ್ರು ಮಲಯಾಳದವರು, ಇಷ್ಟು ಭಾಷೆ ಬರುತ್ತೆ. ಸೊ ಅವ್ರಿಗೆ ನಮಗೆ ಟ್ರಾನ್ಸ್ಲೇಟ್ ಮಾಡಿ ಸೀನ್ ಏನು ಅಂತ ಹೇಳಿಕೊಟ್ಟು ಅದಕ್ಕೆ ಇಟ್ಟಿದ್ರು. ಇನ್ನು ಅಸೋಸಿಯೇಟ್ ಬಂದು ನಮಗೆ ಅಲ್ಲೆಲ್ಲ ಬರೀ ಪ್ರಾಂಪ್ಟಿಂಗು, ನೀವು ನಿಮ್ಮ ಸ್ವಂತವಾಗಿ ಡೈಲಾಗ್ ಹೇಳ್ತೀವಿ ಅಂದರೂ ಬಿಡಲ್ಲ, ಅಲ್ಲಿ ಅಷ್ಟರ ಮಟ್ಟಿಗೆ ಪ್ರಾಂಪ್ಟಿಂಗ್ ಕೊಡ್ತಾ ಹೋಗ್ತಾರೆ. ಸೊ ಅದನ್ನು ಅಭ್ಯಾಸ ಮಾಡಿಸ್ತಾಯಿದ್ರು. 2 ದಿವಸ ಒಂದು 4 ಸೀನ್ ಆಯಿತು, ದಿನಕ್ಕೆ 2 ಸೀನು, 1.5 ಸೀನ್ ಥರ. ಎಲ್ಲ ದೊಡ್ಡ ದಿಗ್ಗಜರು ಆರ್ಟಿಸ್ಟ್ಗಳು ಅದರಲ್ಲಿದ್ದಾರೆ. ನೀವು ರಾಜಮಾಣಿಕ್ಯಂ ಸಿನಿಮಾ ನೋಡಿ, ಅದರ ಆರ್ಟಿಸ್ಟು ಪ್ಲಸ್ ನೀವು ವಿಕಿಪೀಡಿಯಲ್ಲಿ ಸರ್ಚ್ ಮಾಡಿದ್ರೆ, ಸಾಯಿ ಕುಮಾರ್ ಸಾರು, ಕೊಚ್ಚಿನ ನೀಫಾ, ಸಲೀಮು, ರೆಹಮಾನು, ತುಂಬ ದೊಡ್ಡ ಆರ್ಟಿಸ್ಟ್ ಲಿಸ್ಟ್ ಇದೆ. ಅವರೆಲ್ಲರ ಜೊತೆ ಸ್ವಲ್ಪ ಡೈಲಾಗ್ಗಳಿತ್ತು, ನಾನು ಕಲ್ತ್ಕೊಂಡು ಪ್ರಾಂಪ್ಟಿಂಗ್ ಅಭ್ಯಾಸ ಮಾಡ್ಕೊಂಡು ಮಾಡಿದೆ. 3rd ಡೇ ಮೊಮ್ಮುಕ ಜೊತೆ 1st ಸೀನು. ಏನು ಹೆದರಿಸ್ಬಿಟ್ರು, ನಾಳೆ ಮಮ್ಮೂಟಿ ಬರ್ತಾಯಿದ್ದಾರೆ, ಇಷ್ಟು ಈಸಿಯಾಗಿರೋದಿಲ್ಲ, ಹಿಂಗಾದರೆ ಅವ್ರಿಗೆ ಇಸ್ಸಿಟ್ಟು ಬರುತ್ತೆ, ಹಿಂಗಾದರೆ ಅವ್ರಿಗೆ ಇಸ್ಸಿಟ್ಟು ಬರುತ್ತೆ. ನಾನು ವೇ ಬ್ಯಾಕ್ ಅನಂತ್ ಸರ್ ಜೊತೆ ಗಗನಾಗಿ ಹೊರಟೋಗ್ಬಿಟ್ಟೆ, ಅಯ್ಯೋ ಇದು ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತಾ ನನಗೆ ಅಂತ. ಆಮೇಲೆ ಸರಿ ಬಂದೆ, ಅವ್ರಿಗೆ ಹಾಗೆ ಡೈಲಾಗ್ ಹೇಳೋರು ತುಂಬ ಇಷ್ಟ, ಪ್ರಾಂಪ್ಟಿಂಗ್ ತೊಗೊಳೋದಕ್ಕಿಂತ ಅವ್ರು ಪ್ರಾಂಪ್ಟಿಂಗ್ ತೊಗೊಳ್ಳಲ್ಲ, ಇದೆಲ್ಲ ಹೇಳಿಬಿಟ್ರು ನನಗೆ. ಸರಿ, ಒಂದು ಕೋರ್ಟ್ ಸೀನ್ ಥರ ಏನೋ ಬರುತ್ತೆ. ಸರಿ, ಹೋದೆ, ನಿಂತ್ಕೊಂಡೆ, ನಾನೇ ಫಸ್ಟು ಹೋಗಿ, ಫಸ್ಟ್ ಡೇ ಪರಿಚಯ ಇತ್ತಲ್ಲ, ಹಲೋ ಸರ್, ಹಾಂ ಹವ ಯು ಕಂಫರ್ಟಬಲ್ಲ ಅಂದರು, ಎಸ್ ಸರ್ ಅಂತಂದೆ. ಆಮೇಲೆ ಅವತ್ತೇ ಹೇಳಿಬಿಟ್ಟೆ, ಸರ್ ಫಸ್ಟ್ ಸಿನಿಮಾ ಅಲ್ವಾ ಸರ್, ನೆಕ್ಸ್ಟ್ ಸಿನಿಮಾ ಮಲಯಾಳಂ ಕಲ್ತ್ಕೊಂಡು ನಾನು ಡೈಲಾಗ್ ಹೇಳ್ತೀನಿ, ಇದರಲ್ಲಿ ನಾನು ಪ್ರಾಂಪ್ಟಿಂಗ್ ಎತ್ತಬೇಕು. ಪ್ಲೀಸ್ ಪ್ಲೀಸ್ ಬಿ ಕಂಫರ್ಟಬಲ್ ಅಂತಂದು ಅವ್ರು ಅಷ್ಟು ಕೂಲಾಗಿದ್ದಾರೆ. ಆಮೇಲೆ ಗೊತ್ತಾಗೋಯ್ತು ಇವರೆಲ್ಲ ಸುಮ್ಮನೆ ಇದು ಮಾಡ್ತಾರೆ ಅಂತಂದ್ಬಿಟ್ಟು. ಬಟ್ ನಾನು ನೋಡಿರೋಂಗೆ ತಮಿಳಲ್ಲಿ ತುಂಬ ನಡೆಯುತ್ತಿದ್ದು. ಒಂದು ವಡಿವೇಲ್ ಬರ್ತಾರೆ ಅಂತಂದರೆ ಅಷ್ಟು ಹೆದರ್ತಾರೆ, ಸೆಟ್ಟಲ್ಲಿ ಅಷ್ಟು ಹೆದರಿಕೆ ಇಟ್ಬಿಡ್ತಾರೆ. ಒಂದು ವಡಿವೇಲ್ ಬರ್ತಾರೆ ಅಂದರೆ, ಇವಾಗ ನಮಗೆ ವಡಿವೇಲ್ಗೆ ಈಕ್ವಲ್ ಸಾಧು ಕೋಕಿಲ್ ಅವ್ರು ಇದ್ದಾರೆ, ಎಷ್ಟು ಜೋಕ್ ಮಾಡಿಕೊಂಡು ನಾವು ಪಾತ್ರ ಮಾಡ್ತೀವಿ ಅಷ್ಟೇ ಈಸಿಯಾಗಿ ಬರುತ್ತೆ. ಅವರು ಖುಷ್ಬು ಅವ್ರ ಪ್ರೊಡಕ್ಷನ್ನು, ಸುಂದರಸಿ ಡೈರೆಕ್ಷನ್ನು ನಗರಂ, ಅದರಲ್ಲಿ ಒಂದು ಪಾತ್ರ ಮಾಡಿದೆ ನಾನು. ವಡಿವೇಲ್ ಜೊತೆ ಒಂದು ಸಿನಿಮಾ ಮಾಡ್ತೀನಿ ನಾನು, ಅದು ನಮ್ಮ ಸುಂದರಸಿ ಖುಷ್ಬು ಅವ್ರ ಪ್ರೊಡಕ್ಷನ್ನು. ಸರಿ, ಹೋದರೆ ಇವಾಗ ನಮಗೆ ವಡಿವೇಲ್ ಅವರು ಇಲ್ಲಿ ನಮ್ಮ ಸಾಧು ಕೋಕಿಲ ಸರ್ ಇದ್ದಂಗೆ. ನಮಗೆ ಸಾಧು ಸರ್ ಅಂತಂದರೆ ಖುಷಿ ಅವ್ರು ಸೆಟ್ಟಿಗೆ ಬರ್ತಾರೆ ಅಂದರೆ, ಯಾಕಂದರೆ ಅಷ್ಟು ಎಂಜಾಯ್ ಮಾಡ್ತಾರೆ, ಅಷ್ಟು ನಗಿಸ್ತಾರೆ, ಅಷ್ಟು ನಗ್ತಾರೆ. ಒಂದು ಹೈಪ್ ಇರುತ್ತೆ ಅವ್ರು ಇರೋವರೆಗೂ, ಎಷ್ಟು ಇಂಪ್ರೂವೈಸ್ ಮಾಡ್ತಾರೆ, ಎಲ್ಲಿ ದೇಶಗಳಲ್ಲಿ ದೇಶ ವಿದೇಶ ಎಲ್ಲ ಓಡಾಡ್ಬಿಟ್ಟಿದ್ದೀವಿ ಅವ್ರ ಜೊತೆ. ನಮಗೆ ವಡಿವೇಲ್ ಸರ್ ಅದಕ್ಕೆ ಈಕ್ವಲೆಂಟ್, ಒಳ್ಳೆ ಆರ್ಟಿಸ್ಟು, ಒಳ್ಳೆ ಟೈಮಿಂಗು, ಅದ್ರ ಬಗ್ಗೆ ಮಾತಿಲ್ಲ. ಬಟ್ ಈ ಜೊತೆಯಲ್ಲಿರೋರು ಎಂಥ ಒಂದು ಹೈಪ್ ಕೊಟ್ಬಿಡ್ತಾರೆ ಅಂತಂದರೆ, ಒಂದು ಆರ್ಟಿಸ್ಟು ಒಂದು ಫ್ರೀಯಾಗಿ ಒಂದು ಆ್ಯಕ್ಟ್ ಮಾಡೋಣ ಅಂತಂದರೆ ಅದನ್ನೊಂದು ಎಲ್ಲೋ ಹಿಡಿದ್ಬಿಡ್ತಾರೆ ಅನ್ನೋ ಒಂದು ಇದಿದೆ. ನಾನು ಹೋದೆ ಸಿನಿಮಾಗೆ ಹೋದೆ, ಸೆಟ್ಟಿಗೆ ಹೋದೆ, ಯಾವುದೋ ಸೆಟ್ಟಲ್ಲಿ ನಡೀತಾ ಇತ್ತು, ಸುಂದರಸಿ ಸರ್ ಇದ್ದರು, ಮೀಟ್ ಮಾಡಿದೆ, ತುಂಬ ಒಳ್ಳೆ ಮನುಷ್ಯ, ತುಂಬ ಕ್ಯಾಶುವಲ್ ಆಗಿ ಮಾತಾಡಿದ್ರು, ಹಿಂಗೆ ಬರುತ್ತೆ ಹಿಂಗೆ ಬರುತ್ತೆ ಅಂತೆಲ್ಲ ಹೇಳಿದ್ರು, ಎಸ್ ಸರ್ ಅಂತೆಲ್ಲ ಅಂದೆ. ಸರಿ, ನಾನು ನನ್ನ ಪಾಡಿಗೆ ನಾನು ಕೂತಿದ್ದೀನಿ ಒಂದು ಕಡೆ, ಬಂದರು ಅಸೋಸಿಯೇಟ್ ಬಂದುಬಿಟ್ಟು, ಮ್ಯಾಮ್ ವಡಿವೇಲ್ ಸರ್ ಮೀಟ್ ಮಾಡಬೇಕಂತೆ,
ಅವ್ರ ಜೊತೆ ಆ್ಯಕ್ಟ್ ಮಾಡೋರ ಜೊತೆ ಅವ್ರ ಅಸೋಸಿಯೇಟ್ ಅವ್ರಿಗೆ ಸಿನಿಮಾ ಎಕ್ಸ್ ಐ ಮೀನ್ ಸೀನ್ ಎಕ್ಸ್ಪ್ಲೇನ್ ಮಾಡ್ತಾರೆ, ಅವ್ರ ಡೈಲಾಗ್ನ ಅವರೇ ಬರೆಯೋದು, ಅವ್ರಿಗೆ ಒಬ್ಬರು ಪ್ರಾಂಪ್ಟ್ ಮಾಡೋರು ಇರ್ತಾರೆ. ಸೊ ಇಷ್ಟು ಬಿ ಇದು ನಿಮ್ಗೆ ಏನೇನು ವಡಿವೆಲ್ ಸರ್ ಜೊತೆ ಪೋರ್ಷನ್ ಬರುತ್ತೆ ಅದು ಅವರೇ ಸಪ್ರೇಟಾಗಿ ಇದು ಮಾಡ್ತಾರೆ. ನಾನು ಹಾ ಇದು ಇಷ್ಟೊತ್ತಿಗಾಗಲೇ ನಮಗೊಂದು 300-400 ಸಿನಿಮಾ ಎಕ್ಸ್ಪೀರಿಯನ್ಸು, ಮಲಯಾಳದಲ್ಲೂ ಎಲ್ಲ ಮಾಡ್ಕೊಂಬಂದಿದ್ದೀನಿ. ಮಲಯಾಳಮ್ಮಲ್ಲಿ ನಾನು ಮಮ್ಮುಕ್ಕ ಜೊತೆ ಮಾಡಿದ್ಮೇಲೆ ಮೋಹನ್ಲಾಲ್ ಸರ್ ಜೊತೆ ಮಾಡಿದೆ, ದಿಲೀಪ್ ಸರು, ಜಯರಾಮ್ ಅಲ್ಲಿಯ ಸೂಪರ್ ಸ್ಟಾರು ಎಲ್ಲೂ ನಮ್ಗೆ ಈ ಥರದ್ದೊಂದು ಸರಿ ಓಕೆ ನೋಡೋಣ ಇದು ಒಂದು ಎಕ್ಸ್ಪೀರಿಯನ್ಸು. ಅಲ್ಲಿ ಹೋದರೆ ಅವ್ರು ಫಸ್ಟ್ ಮೀಟ್ ಮಾಡಿದ್ರು, ಓ ವೆರಿ ಹ್ಯಾಪಿ ಅಂತೆಲ್ಲ ಅವ್ರದ್ದೊಂದಷ್ಟು ಎಕ್ಸ್ಪೀರಿಯನ್ಸ್ ಹೇಳಿದ್ರು. ಅವ್ರು ಯಾರ್ದೋ ಫ್ಯಾನು, ಮಗುಗೇನೋ ಇದಾಗೋಗಿತ್ತು, ಇವ್ರು ಹೋದರು, ಒಂದು ಮಗು ಅವ್ರದನ್ನೇ ವಿಡಿಯೋ ನೋಡ್ಕೊಂಡು ಬೆಳೆದಿತ್ತಂತೆ. ಆ ಮಗು ಯಾವುದೋ ಒಂದು ಇದರಲ್ಲಿ ಸಂದರ್ಭದಲ್ಲಿ ಒಂದು ಏನೋ ಪೆಟ್ಟಾಗಿಬಿಟ್ಟು ಕೋಮಾಗಿ ಹೋಗ್ಬಿಟ್ಟು ಇವರೇ ಹೋಗಿ ಆ ಮಗು ಹತ್ರ ಆಸ್ಪತ್ರೆಯಲ್ಲಿ ಮಾತಾಡಿದ್ಮೇಲೆ ಕೋಮಾಯಿಂದ ಆಚೆ ಬಂದಿದೆ ಆ ಮಗು. ಅಷ್ಟು ಎಫೆಕ್ಟ್ ಇದೆ ಅವ್ರಿಗೆ ಅಲ್ಲಿ ತಮಿಳ್ನಾಡಲ್ಲಿ, ಅವ್ರ ಕಂಡ್ರೆ ಅಷ್ಟು ಇಷ್ಟ ಇದೆ. ಸರಿ, ಅವ್ರು ಅದೇ ಅಂದರು ನನಗೆ, ನೀವು ನಿಮ್ಗೇನು ಹೇಳಿದಾರೋ ಇಲ್ಲಿ ಗೊತ್ತಿಲ್ಲ, ನೀವು ತುಂಬ ಕಂಫರ್ಟೇಬಲ್ ಫೀಲ್ ಮಾಡಿ, ತಲೆ ಕೆಡಿಸ್ಕೋಬೇಡಿ, ನಾವು ಮಾಡೋ ಪಾತ್ರನ ನಾವು ಬೇರೆ ಬೇರೆ ಕಡೆನ ಇನ್ಸಿಡೆಂಟ್ಸ್ ಮಾಡಿ ನಾವು ತುಂಬ ಇಂಪ್ರೂವೈಸ್ ಮಾಡಿರ್ತೀವಿ. ಸೊ ನಾನು ನನ್ನ ಅಸೋಸಿಯೇಟ್ ಜೊತೆ ಕೂತ್ಕೊಂಡು ತುಂಬ ಅದನ್ನು ಇಂಪ್ರೂವೈಸ್ ಮಾಡಿರೋದ್ರಿಂದ ನಿಮಗೆ ಅವರೇ ಎಕ್ಸ್ಪ್ಲೇನ್ ಮಾಡ್ತಾರೆ ಅಂಥೇಳಿ ಇಬ್ರಿಗೂ ಸೇರಿ ಅವ್ರು ಎಕ್ಸ್ಪ್ಲೇನ್ ಮಾಡಿ ಅಲ್ಲೊಂದು ರಿಹರ್ಸಲ್ ಮಾಡಿ ನಾವು ಈ ಥರ ಆಗುತ್ತೆ ಅಂತ. ಇವತ್ತಿಗೂ ಅದೊಂದು 13-14 ವರ್ಷ ಆಗಿರಬೇಕದು ಸಿನಿಮಾ ಬಂದು. ಇವತ್ತಿಗೂ ಆ ಸೀನ್ನ ಅವ್ರು ಕಾಮಿಡಿ ಸೀನ್ಸಲ್ಲಿ ಹಾಕ್ತಾರೆ, ಒಂದು ನಾಯಿ ಜೊತೆ ಅವ್ರು ಬರೋದು ನಮ್ಮ ಮನೆಗೆ, ನಾನು ಹೀರೋಯಿನ್ ತಾಯಿ. ಇವತ್ತಿಗೂ ನನ್ನನ್ನು ತಮಿಳ್ನಾಡಿಗೆ ಹೋದರು ಅಥವಾ ತಿಂಗಳಿಗೊಂದು ಸಲಿನೋ 15 ದಿವಸ ಯಾರಾದರೂ ಒಬ್ರು ಕೇಳ್ತಾರೆ, ವಡಿವೇಲ್ ಜೊತೆ ನಿಮ್ಮ ಸೀನ್ ನೋಡಿದೆ ನಾನು ಕಾಮಿಡಿ ಸೀನ್ಸಲ್ಲಿ ಅಂತಂದ್ಬಿಟ್ಟು. ಸೊ ಒಂದೊಂದು ಸಲ ಈ ಸುತ್ತಲೂ ಇರೋರು ಹೈಪ್ ಮಾಡಿಬಿಟ್ಟು ನಮಗೊಂದು ಕಾನ್ಷಿಯಸ್ ಮಾಡಿಸ್ಬಿಡ್ತಾರೆ ಆರ್ಟಿಸ್ಟ್ನ. ಬಟ್ ಬೇರೆ ಭಾಷೆಯಲ್ಲಿ ಅದು ತುಂಬ ಜಾಸ್ತಿ ಇದೆ. ನಮ್ಮ ಭಾಷೆಯಲ್ಲಿ ಆಗೋವಾಗ ನಮಗೆ ಅಂತಲ್ಲ, ಎಷ್ಟು ಜನ ಹೊರಗಡೆ ಇವಾಗ KR ವಿಜಯಮ್ಮ ಬಂದು ಆ್ಯಕ್ಟ್ ಮಾಡ್ತಾಯಿದ್ರು, ಇನ್ನು ಅವ್ರು ಯಾರೋ ಸಂಗೀತ ಅನ್ನೋರು ಬಂದು ಆ್ಯಕ್ಟ್ ಮಾಡು, ತುಂಬ ಜನ ಸನಾ ಅಂತ ನನ್ನ ಥರ ಪಾತ್ರದವರು ನಮ್ಮ ಜೊತೆ ಹೆಂಗಿರ್ತಾರೋ ಅಷ್ಟೇ ಪ್ರೀತಿ ಅವ್ರಿಗೂ ಕೊಡ್ತಾರೆ ನಮ್ಮ ಸೂಪರ್ ಸ್ಟಾರ್ಗಳು. ನೀವು ರಾಜ್ಕುಮಾರ್ ಸರಿಂದ ತೊಗೊಳ್ಳಿ, ಇವಾಗಿನ ಯಶ್ ಲೇಟೆಸ್ಟ್ವರೆಗೂ ತೊಗೊಳ್ಳಿ, ಎಲ್ಲರೂ ಅಷ್ಟೆ. ಯಾರು ಅವ್ರನ್ನ ಹೊರಗಡೆ ಅಂದ್ರೆ ಒಂದು, ಆಮೇಲೆ ನಮ್ಮವ್ರನ್ನಂತೂ ಅಫ್ಕೋರ್ಸ್ ವಿಷ್ಣು ಸರು ಅಷ್ಟೆ. ನಾನು ಪ್ಯೂರ್ ವೆಜಿಟೇರಿಯನ್ನು, ನಾನು ಊಟಕ್ಕೆ ಬೇರೆ ಕೂರ್ತೀನಿ ಏನೋ ಒಂದು ತಿಂತೀನಿ ಅನ್ನೋದು ಗೊತ್ತಾಗ್ಬಿಟ್ಟಿತ್ತು ಅವ್ರಿಗೆ. ಅವ್ರು ನನ್ನ ಚಿತ್ರ ಅಂತ ಕರಿತಿರಲ್ಲ, ಶೆಣೆಯವ್ರನ್ನ ಕರಿ, ಶೆಣೆಯವ್ರನ್ನ ಕರಿ ಅನ್ನೋರು. ಕೂತ್ಕೊಂಡು ಅವ್ರ ಟೇಬಲ್ ಪಕ್ಕ ಅವ್ರಿಗೆ ಬರೀ ವೆಜಿಟೇರಿಯನ್, ನೀನು ಕೂತ್ಕೊಂಡು ನಮ್ಮ ಜೊತೆ ಕೂತ್ಕೊಂಡು ತಿನ್ನಿ, ನೀವು ಏನು ಶೆಣೆಯವರೇ, ನೀವು ಸಪ್ರೇಟಾಗಿ ಕೂತ್ಕೊಂಡು ತಿನ್ನೋದು, ನೀವು ತಿನ್ನಿ ನಮ್ಮ ಜೊತೆ ಅಂಥೇಳಿ ಅವ್ರ ಜೊತೆನೇ ಕೂರಿಸ್ಕೊಂಡು ಟೇಬಲ್ ಹಾಕಿಸ್ಕೊಂಡು ತಿನ್ನೋರು, ತಿನ್ಸೋರು. ಅದಾದಮೇಲೆ ಕಂಟಿನ್ಯೂಸ್ ಅವ್ರು ಲಾಸ್ಟ್ 3 ಸಿನಿಮಾ ಮಾಡಿಬಿಟ್ಟೆ ನಾನು, ಯಜಮಾನ, ಮಾಸ್ಟರ್ ಎಲ್ಲ ಮಾಡಿದೆ ನಾನು ಅವ್ರ ಜೊತೆ. ಸೊ ಹಾಗೆ ನನಗೆ ಈ ದೊಡ್ಡವರು ಈ ತಾಯಿ ಪಾತ್ರ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಒಂದಷ್ಟು ಸಿನಿಮಾಗಳು ಅನುಭವ ಆದಮೇಲೆ ಹೀರೋಯಿನ್ ಜೊತೆ ನಾವು ಕನೆಕ್ಟ್ ಆಗಿಬಿಡ್ತೀವಿ, ಹೆಣ್ಮಕ್ಳ ಜೊತೆ. ಹೀರೋಯಿನ್ ತಾಯಿಯಾಗಿ ಮಾಡೋದೀಗ ಶಿಲ್ಪಾ ಶೆಟ್ಟಿಗೆ ಮಾಡಿದ್ದೀನಿ. ಶಿಲ್ಪಾ ಶೆಟ್ಟಿ ನನ್ನ ಏಜೆ ಆಲ್ಮೋಸ್ಟು, ದೀಪಿಕಾ ಪಡ್ಕೊಂಡೆ ಚಿಕ್ಕವರು. ಬಟ್ ನನಗೆಲ್ಲೂ ಮುಜುಗರ ಅನಿಸಿಲ್ಲ, ಯಾಕಂದರೆ ಹೆಣ್ಮಕ್ಕಳು ಫಿಸಿಕಲ್ಲಾಗಿ ಹಿಡಿಯೋದಾಗಲಿ ಹಿಂಗೆ ಮಾಡೋದಾಗಲಿ ಅದು ನಮಗೊಂದು ಮುಜುಗರ ಅನಿಸಲ್ಲ. ಅದು ಮಾಡ್ತಾ ಮಾಡ್ತಾ ಬಹುಶಃ ಪಾತ್ರ ಆ ತಾಯಿ ಅನ್ನೋದು ನಮ್ಮೊಳಗೆ ಬಂದ್ಬಿಡುತ್ತೆ ಅನಿಸುತ್ತೆ. ಸೊ ಎದುರಿಗೆ ನೀವು ಯಾರು ಎಷ್ಟು ವಯಸ್ಸಿದ ಆಗಿರೋರು ಇದ್ದರೂ ನಮಗೆ ಅದು ಡಿಫ್ರೆನ್ಸೇ ಆಗಲ್ಲ, ಆ ಪ್ರೀತಿ ಒಂದು ಬಂದ್ಬಿಡುತ್ತೆ. ಮುಜುಗರ ಆಗಿದ್ದು ನನಗೆ ಆ ಮಾಫಿಯಾ ಅನ್ನೋ ಒಂದು ಸಿನಿಮಾದಲ್ಲಿ ತಾಯಿ ಪಾತ್ರ ಮಾಡೋಕ್ಕೆ ಶುರು ಮಾಡಿದ್ದೆ ಅಷ್ಟೇ. ಫೋನ್ ಮಾಡಿದ್ರು, ಒಂದು ಲೆವೆಲ್ ಆದಮೇಲೆ ನಾವು ಓಕೆ ಮದರು ಹೀರೋಗೆ ಹೀರೋಯಿನ್ಗೆ ಅಂತಾರೆ, ಯಾರು ಹೀರೋ ಹೀರೋಯಿನ್ನು ಇಷ್ಟು ಕೇಳ್ಕೊತೀವಿ, ಒಂದಷ್ಟು ಇದಾಗುತ್ತೆ ಕತೆ ಕೇಳ್ಕೊತೀವಿ. ಒಂದು ಲೆವೆಲ್ ಆದಮೇಲೆ ಒಂದು ಓಕೆ ಫೋನ್ ಮಾಡ್ತಾರೆ, ರೆಪ್ಯೂಟೆಡ್ ಮ್ಯಾನೇಜರ್ಗಳು ಮಾಡ್ತಾರೆ, ಡೈರೆಕ್ಟರ್ ರೆಪ್ಯೂಟೆಡ್ ಇರ್ತಾರೆ, ಓಕೆ ಸರಿ ಮಾಡ್ತೀವಿ ಅಂತ ಡೇಟ್ ಕೊಡ್ತೀವಿ. ಆವ ಮಾಫಿಯಾ ಅನ್ನೋ ಒಂದು ಸಿನಿಮಾಗೆ ಬರೀ ಮಿನಿಸ್ಟರ್ ಆಗಿರ್ತೀರ ನೀವು, ಇಂದಿರಾ ಗಾಂಧಿ ಥರ ಒಂದು ಪಾತ್ರ ಅದು. ಸೊ ನಿಮಗೆ ಒಂದು ಮಗ ಇರ್ತಾನೆ, ಅದು ನಿಮಗೆ ಗೊತ್ತಿರಲ್ಲ. ಅದಾದಮೇಲೆ ಅವರು ಇನ್ನೊಂದು ಗ್ಯಾಂಗ್ದೇನೋ ಅದೆಲ್ಲ ಕತೆ ಹೇಳಿಬಿಟ್ಟು ಆಮೇಲೆ ಎಂಡಲ್ಲಿ ನೋಡಿದ್ರೆ ಆ ಗ್ಯಾಂಗಿನ ರೌಡಿನೇ ನಿಮ್ಮ ಮಗ ಅಂತೆಲ್ಲ ಹೇಳಿದ್ರು. ಅಷ್ಟೊತ್ತಿಗೆ ಅವ್ರಿಗೇನಾಗಿತ್ತು, ಬೇರೆ ಕಾಸ್ಟಿಂಗ್ ಯಾವುದು ಇನ್ನೂ ಪಕ್ಕ ಆಗಿರಲಿಲ್ಲ. ಸರಿ, ಸಿನಿಮಾ ಹೋದ್ವಿ, ಫಸ್ಟ್ 2-3 ಅದರಲ್ಲೂ ಹೀರೋಯಿನ್ ತಾಯಿನೇ ನಾನು, ನನ್ನ ಮಗಳು ಹೀರೋಯಿನ್ ಇರ್ತಾಳೆ, ಅವಳ ಜೊತೆ ಎಲ್ಲ ಶೂಟಿಂಗ್ ಆಯಿತು, ಎಲ್ಲ ಒಂದಷ್ಟು ಆಯಿತು. ಇನ್ನೊಂದು ಗ್ಯಾಂಗು ಅವರು ನಮ್ಮ ಅದ್ರದ್ದು ಒಂದು ಡಾನ್ ಅವ್ರ ಲೇಡಿ ಮಾಡಿದ್ರು, KR ವಿಜಯನ, KR ವಿಜಯ ಅಲ್ಲ, ನಮ್ಮ ಕನ್ನಡದವ್ರು ಇನ್ನೊಬ್ಬರಿದ್ದಾರೆ, ಅವ್ರ ಥರನೇ ಕಾಣೋರು ಒಬ್ಬರಿದ್ದಾರೆ.
ಅವರು ಪಾತ್ರ ಮಾಡಿದರು ಅವರು ಗ್ಯಾಂಗಲ್ಲಿ. ಅವರು ಅವ್ರ ಜೊತೆ ಇರ್ತಾರೆ. ಫೈನಲ್ ಒಂದು ದಿವಸ ಒಟ್ಟಿಗೆ ಶೂಟಿಂಗ್ ಬಂದಾಗ ಗೊತ್ತಾಯಿತು ಚರಣ್ ರಾಜ್ ಅವರು ಆ ಮಗ ನನಗೆ ಅಂತ. ನನಗೊಂದು 10 ನಿಮಿಷ ದಂಗ್ ಬಡ್ದಂಗೆ ಆಗೋಯ್ತು. ಅಯ್ಯೋ ನಂಗೆ ಬೇಕಿತ್ತ ಇದು, ಸ್ಕ್ರೀನ್ ಮೇಲೆ ಹೆಂಗೆ ಕಾಣುತ್ತಿದ್ದು. ಆವಾಗ ಬಹುಶಃ ನಾನೊಂದು 36-37 ವರ್ಷ ಮ್ಯಾಕ್ಸಿಮಮ್ ಆಗಿರ್ಬೋದೇನೋ, ಅಷ್ಟು ನೆನಪಿಲ್ಲ ನನಗೆ. ಅಥವಾ ಇನ್ನೂ ಚಿಕ್ಕವಳಾಗಿದ್ದೇನೋ. ವೈಟ್ ಎಲ್ಲ ಹಾಕ್ಕೊಂಬಿಟ್ಟಿದ್ದೀನಿ, ಎಲ್ಲ ಮಾಡ್ಬಿಟ್ಟು ಕನ್ನಡಕ ಎಲ್ಲ ಕೊಟ್ಬಿಟ್ಟಿದ್ರೆ ಮಿಕ್ಕಿದ ಸೀನೆಲ್ಲ ಶೂಟು ಮಾಡ್ಬಿಟ್ಟಿದ್ದೀನಿ. ಚರಣ್ ರಾಜು ಇವ್ರು ನಾನು ನಮ್ಮ ಆದರೆ ನಾನು ನಂಬಲ್ಲ ಅಂತ ಡೈಲಾಗ್ ಬೇರೆ ಅವ್ರದ್ದು. ಆಮೇಲೆ ಬಿದ್ದು ಸತ್ತೋಗ್ತೀನಿ ಅದರಲ್ಲಿ, ಯಾವುದೋ ಫೈಟಲ್ಲಿ ಇದರಲ್ಲಿ. ಅಯ್ಯೋ ಸದ್ಯ ಒಳ್ಳೇದಾಯ್ತಪ್ಪ ಬಿಡಪ್ಪ ಅಂತ ಅಂದ್ಕೊಂಡ್ರೆ. ಅದಾದಮೇಲೆ ಸ್ವಲ್ಪ ತುಂಬ ಯೋಚನೆ ಮಾಡಿ ಸಾಯಿ ಪ್ರಕಾಶ್ ಸರ್ದು ಇನ್ನೊಂದು ಸಿನಿಮಾ, ಸಾಯಿ ಪ್ರಕಾಶ್ ಸರ್ದು ಆಲ್ಮೋಸ್ಟ್ ಎಲ್ಲ ಸಿನಿಮಾ ಮಾಡಿದ್ದೀನಿ ನಾನು. ಇದೇ ಥರ ಯಾವುದೋ ಇದ್ರದ್ದು ದೇವ್ರದ್ದೊಂದು ಸಿನಿಮಾ ಮಾಡ್ತಾಯಿದ್ರು, ಮೀನಾಗೆ ತಾಯಿ ಅಂತಂದರು. ಮೀನಾ ಯಾವುದೋ ದೇವಿ ಪಾತ್ರ ಮಾಡ್ತಿದ್ರು, ಅವರಿಗೆ ತಾಯಿ ಪಾತ್ರ ಅದರಲ್ಲಿ ದೇವ್ರ ಸಿನಿಮಾ ಅಂತ. ಸರಿ ಓಕೆ ಮಾಡ್ತೀನಿ, ನನಗೇನು ತೊಂದರೆ ಇಲ್ಲ. ಕೃಷ್ಣೇಗೌಡರು ಅಂತ ನಮ್ಮ ತಂದೆಗೆ ಒಂದು 15 ವರ್ಷ ಸೀನಿಯರ್ ಆಫೀಸಲ್ಲಿ, ಈಗಲೇ ಅಲ್ಲಿ ರೀಸೆಂಟಾಗೆಲ್ಲ ಹೋಗ್ಬಿಟ್ರು, ಅವರಂತೆ ಗಂಡನ ಪಾತ್ರ. ನಾ ಮಾಡಲ್ಲ ಸರ್ ಅಂದೆ. ಏನಮ್ಮ ನೀನು ಹಿಂಗೆ ಅಂತೀಯ, ನನ್ನ ಸಿನಿಮಾದಲ್ವಾ ಸರ್. ಅಪ್ಪಾಜಿ ನೀವೇನು ಬೇಕಾರು ಮಾಡಿಸಿ, ನಾನು ಮಾಡ್ತೀನಿ. ನೀವು ಕೃಷ್ಣೇಗೌಡ ನಮ್ಮ ತಂದೆಗಿಂತ ಸೀನಿಯರ್ ಅವರು ಆಫೀಸಲ್ಲಿ, ಅವ್ರ ಜೊತೆ ಇದೆಲ್ಲ ಈ ಮೈಥಲಾಜಿಕಲ್ ಸಿನಿಮಾಲೆಲ್ಲ ಅದೆಲ್ಲ ಗೊತ್ತಾಗಲ್ಲ ಅಂದರು. ಏನು ಗೊತ್ತಾಗದೆ ಹೋದರು, ಮುಖ ಕಾಣಲ್ವಾ. ನಾನು ಅಂದೆ ಮತ್ತೆ ನಂಗೆ ಮುಜುಗರ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ, ಇಲ್ಲ ಅಪ್ಪಾಜಿ ಇದೊಂದು ಸಿನಿಮಾ ನಾನು ಮಾಡಲ್ಲ ಅಂತೇಳಿ ಅದೊಂದು ಸಿನಿಮಾಗೆ ಹಠ ಹಿಡಿದು ಅಪ್ಪ ಹತ್ರ ನಾನು ಮಾಡಲಿಲ್ಲ. ಆವಾಗ ಬೇರೆ ಯಾರೋ ಮಾಡಿದ್ರು, ಆ ಸಿನಿಮಾ ಮಾಡಲಿಲ್ಲ. ಸೊ ಆವಾಗಿಂದ ಪಕ್ಕ ಕೇಳ್ಕೊಳಕ್ಕೆ ಶುರು ಮಾಡಿಬಿಡ್ತೀನಿ, ಯಾರ ಜೊತೆ ಸಿನಿಮಾ, ಯಾರು ಹೀರೋ, ಯಾರ ಗಮ್ಮ ಅನ್ನೋದು. ವಿಷ್ಣು ಸರ್ಗೆ ಮಾಡಿದಾಗ ಆ್ಯಕ್ಚುಲಿ ನಾನಿರಲಿಲ್ಲ ಆ ಲಿಸ್ಟಲ್ಲಿ, ಆ ಪಾತ್ರ ಮಾಡೋ ಲಿಸ್ಟಲ್ಲಿ ನಾನಿರಲಿಲ್ಲ. ಅವರು ಬೇರೆ ಬೇರೆ ಯಾರನ್ನೋ ಟ್ರೈ ಮಾಡಿದರು. ಬಟ್ ಆವಾಗ ಕೆ ಮಂಜು ಬಂದುಬಿಟ್ಟು ನನಗೊಂದು ದಿವಸ ಅದೇ ಹೇಳಿದ್ರು, ಒರಿಜಿನಲ್ ಪಾತ್ರ ನೀವೇ ಮಾಡಿದ್ದೀರಾ, ಸೊ ಕ್ಯಾರೆಕ್ಟ್ರ್ ತುಂಬ ಚೆನ್ನಾಗಿ ಗೊತ್ತು ನಿಮಗೆ, ಸರು ಅವ್ರನ್ನೇ ಕೇಳಿ ಅಂತ ಹೇಳಿದ್ದಾರೆ ಅಂತಂದರು. ಅವ್ರು ಅಷ್ಟು ದೊಡ್ಡವರು ಕೇಳಿ ಅಂತ ಹೇಳಿದಾಗ, ಕೆ ಮಂಜು ರೆಗ್ಯುಲರ್ ಪ್ರೊಡ್ಯೂಸರ್ ನಮಗೆ, ಪಾತ್ರ ಅಲ್ವಾ ಅಂಥೇಳಿ ಎಲ್ಲೂ ಮುಜುಗರ ಆಗಲಿಲ್ಲ. ಯಾಕಂದರೆ ಅದರಲ್ಲಿ ಈ ಇಂಟೆನ್ಸ್ ತಾಯಿ ಮಗನ ಪಾತ್ರಗಳು ಬರಲ್ಲ. ಈಗ ಸುದೀಪನ ಜೊತೆ ಮಾಡೋವಾಗಲಿ, ದಚ್ಚು ಜೊತೆ ಮಾಡೋವಾಗಲಿ, ಒಂದು ತಾಯಿ ಮಗ ಅನ್ನೋದು ಒಂದಷ್ಟು ಸೀನ್ಸ್ ಅದರಲ್ಲೇ ಇರುತ್ತೆ. ಈಗ ಇದರಲ್ಲಿ ರಾಮಲ್ಲಿ ನಾವು ಪುನೀತ್ ಮಾಡಿದ್ವಿ, ಆ ಥರದ್ದೆಲ್ಲ ಬಂದಾಗ ಆ ಥರದ್ದೊಂದು ಫೇಸ್ ಟು ಫೇಸ್ ಬಂದು ತಾಯಿ ಮಗ, ಅಥವಾ ಒಂದು ಸಾಂಗಲ್ಲಿ ಬಂದಾಗ ಯಾವುದೋ ತಾಯಿ ಬಗ್ಗೆ ಲಿರಿಕ್ಸ್ ಇದ್ದಾಗ ಒಂದು ಇದಾಗತ್ತೆ. ಇದರಲ್ಲಿ ಆ ಥರದ್ದೊಂದು ಪಾತ್ರ ಬರಲ್ಲ, ಇದು ಡಿಸ್ಟೆನ್ಸೇ ಮೇಂಟೈನ್ ಆಗ್ತಾ ಹೋಗುತ್ತೆ. ಮಗ ತಾಯಿ ಹತ್ರ ಬರೋದೇ ಇಲ್ಲ, ಇಟ್ ಈಸ್ ಓನ್ಲಿ ದಟ್ ಎಮೋಷನ್ ವಿಚ್ ಪ್ಲೇಸ್, ಡಿಸ್ಟೆನ್ಸೇ ಇರುತ್ತೆ. ಸೊ ಹಾಗಾಗಿ ನನಗೆ ಅದೇನು ಅಷ್ಟು ಇದಾಗಲಿಲ್ಲ. ಶಿವಣ್ಣಂದು ಆಯಿತು ನನಗೆ, ಬಟ್ ಅದರಲ್ಲೂ ಈ ಥರದ್ದೇನೂ ಇರಲಿಲ್ಲ, ಹತ್ರ ಇದು ಮಾಡೋ ಎಮೋಷ್ನಲ್ ಸೀನ್ಸ್ ಇರಲಿಲ್ಲ. ಅದು ಸಾಯಿ ಪ್ರಕಾಶ್ದೆ ಸಿನಿಮಾ, ಬಟ್ ಓಕೆ ಅಶೋಕ್ ಪೇರು. ಅದರಲ್ಲಿ ಮಗ ಚಿಕ್ಕ ವಯಸ್ಸಲ್ಲೇ ಬಿಟ್ಟು ಹೊರಟೋಗಿರ್ತಾನೆ, ರೌಡಿ ಅಳಿಯ. ಸೊ ಅದರಲ್ಲಿ ಆ ಥರದ್ದೇನು ಹತ್ರದ್ದು ಇದು ಒಟ್ಟಿಗೆ ಸೀನ್ಸ್ ಕಮ್ಮಿ ಇತ್ತು. ಸೊ ಹಾಗಾಗಿ ಅದು ಒಂದು ಲೆವೆಲ್ ಆದಮೇಲೆ ಬಹುಶಃ ಅದಕ್ಕೆಲ್ಲ ಇನ್ಸೆನ್ಸಿಟಿವ್ ಆಗಿಬಿಡ್ತೀವಿ ಅನಿಸುತ್ತೆ, ಬಹುಶಃ ಆ ಫೀಲ್ ಒಂದೇ ನಮಗೆ ಕೌಂಟ್ ಆಗ್ತಾ ಹೋಗುತ್ತೆ. ನಾನು ಮಾಡದೆ ಹೋದರೆ ಇನ್ನೊಬ್ರು ಯಾರೋ ಮಾಡೇ ಮಾಡ್ತಾರೆ, ಅದೇ ಏಜ್ ಗ್ರೂಪ್ನವರು, ಅದೇ ಇದು. ಆಮೇಲೆ ಇಟ್ಸ್ ಓಕೆ, ಫೀಲ್ ಅಲ್ವಾ.